ನನ್ನ ಕ್ಷಮಿಸ್ಬಿಡಿ ಅಪ್ಪಾಜಿ. ನೀನ್ ತಪ್ಪು ಮಾಡಿದ್ಯಾ ಅಂದ್ರೆ ಅದ್ ನನ್ ತಪ್ಪು ಕಣೋ. ನಾನ್ ಬೆಳೆಸಿದ ತಪ್ಪು, ನಾನ್ ಕಲ್ಸಿದ ತಪ್ಪು, ನನ್ನ ಹಾಲನೆ ತಪ್ಪು, ನನ್ನ ಪಾಲನೆ ತಪ್ಪು. ಅಷ್ಟಕ್ಕೂ ನಿನಗೆ ಜನ್ಮ ಕೊಟ್ಟಿದ್ದೇನೆ, ನಾನ್ ಮಾಡಿ ದೊಡ್ಡ ತಪ್ಪು ಕಣೋ. ಅಪ್ಪ, ತಪ್ಪು ನಂದಲ್ಲ. ಹಾಗಾದ್ರೆ ತಪ್ಪೆಲ್ಲ ನಂದಂತೀಯಾ? ತಪ್ಪು ನಿಮ್ದಲ್ಲ ನಮ್ದಲ್ಲ, ನಮ್ ಹುಡುಗರು ಏಜ್ದು, ಈ ವಯಸ್ಸಿಗೆ ಮುನ್ನೋಟ ಇರಲ್ಲಪ್ಪ. ಅದಕ್ಕೆ ಹುಡುಗಿನ ನೋಡ್ತೀವಿ, ಆಕರ್ಷಣೆಗೆ ಬಿದ್ಬಿಡ್ತೀವಿ, ಪ್ರೀತಿ ಮಾಡ್ತೀವಿ, ಕಡೆಗೆ ಸೋತೋಗ್ತೀವಿ. ಆ ಹುಚ್ಚಲ್ಲಿ ನಾನು ಒಬ್ನೇ ಅಲ್ಲ ಅಪ್ಪ. ನನ್ನಂತ ಎಷ್ಟೋ ಯುವಕರು ಕೋರಮಂಗ್ಲ ಫೋರಂ ಮಾಲಲ್ಲಿ, ವಿಜಯನಗರ ಜಿಟಿ ಮಾಲಲ್ಲಿ, ಎಂಜಿ ರೋಡ್ ಗರುಡ ಮಾಲಲ್ಲಿ ಹುಚ್ಚ ನಾಯಿ ತರ ತಿರುಗ್ತಾ ಇದ್ದಾರೆ. ಪ್ರೀತಿ ಮನುಷ್ಯನ ಕೆಲಸಕ್ಕೆ ಬಾರದವನ್ನ ಮಾಡುತ್ತೆ, ಮೂರ್ಖನಾಗಿ ಮಾಡುತ್ತೆ, ಅವಶ್ಯಕತೆ ಬಿದ್ದರೆ ಹಂತಕನಾಗೂ ಮಾಡುತ್ತೆ. ಆದರೆ ಅದೇ ಪ್ರೀತಿ ನನ್ನ ಒಬ್ಬ ಮನುಷ್ಯನಾಗಿ ಮಾಡಿದೆ. ಆದರೂ ಪ್ರೀತಿ ಅಂದ್ರೆ ಏನು ಅಂತ ತಿಳ್ಕೊಳ್ಳದೆ ಸಾಯೋಕ್ಕಿಂತ ತಿಳ್ಕೊಂಡು ಮರ್ತೋಗೋದೆ ಒಳ್ಳೇದು. ದೊಡ್ಡೋರ್ ಮಾತನ್ನ ಮೂಲೆಗಿಟ್ಟು ಪ್ರೀತಿ ಅಂತ ತಿರುಗಿ ಇರೋದನ್ನೆಲ್ಲ ಕಳ್ಕೊಂಡಿದ್ದೀನಿ. ಕಡೆಗೆ ತಂದೆ ಕೈಯಲ್ಲೇ ಬರೆ ಇಡ್ಸ್ಕೊಂಡಿರೋ ದೌರ್ಭಾಗ್ಯವಂತ ನಾನು. ಇವೆಲ್ಲ ಕಳ್ಕೊಂಡ್ರು ಪ್ರೀತಿ ನನ್ನ ಹತ್ರ ಬರಲ್ಲ ಅಂದ್ರೆ ಅಂತ ಪ್ರೀತಿ ನನಗೆ ಬೇಕಾಗಿಲ್ಲಪ್ಪ. ನಾನು ಈ ನಿರ್ಧಾರ ತಗೊಂಡಿದ್ದು ಕೇವಲ ನನಗೋಸ್ಕರ ಅಲ್ಲ, ದೇಶದಲ್ಲಿ ಪ್ರೀತಿ ಹುಚ್ಚಿಡ್ಸ್ಕೊಂಡು ನನ್ನಂಗೆ ತಿರುಗ್ತಿರೋ ಎಷ್ಟೋ ಯುವಕರಿಗೋಸ್ಕರ, ಅವ್ರ ತಂದೆ ತಾಯಿಗೋಸ್ಕರ. ಅಪ್ಪ, ನಾನು ನಿನಗೆ ಇವಾಗ ಆಣೆ ಮಾಡ್ತೀನಿ, ಇನ್ಯಾವತ್ತೂ ಪ್ರೀತಿ ವಿಷಯಕ್ಕೆ ಹೋಗಲ್ಲ, ಪ್ರೀತಿನೂ ನನ್ನ ಹತ್ರ ಬರಕ್ ಬಿಡಲ್ಲ. ನಾನು ಓದ್ಕೊಳಕ್ ಮಾತ್ರ ಹೋಗ್ತೀನಿ, ಓದ್ಕೊಳಕ್ ಮಾತ್ರ ಹೋಗ್ತಿದ್ದೀನಿ, ದಯವಿಟ್ಟು ನನ್ನ ಓದ್ಕೊಳಕ್ ಬಿಡಿ. ನಿನ್ನಲ್ಲಿ ಇಷ್ಟೊಂದು ಬದಲಾವಣೆ ಆಗುತ್ತಂತ ನನ್ನ ಕನ್ಸಲ್ ಕೂಡ ಅನ್ಕೊಂಡಿಲ್ಲ ಕಣೋ. ಬಾ, ಇನ್ಮೇಲೆ ಓದ್ಕೋ ಹೋಗ. ಹೇ ಮಹೇಶ್. ಏನ ಸಮಂತನ ಬಗ್ಗೆ ನಿನ್ಗೊಂದು ವಿಷಯ ಹೇಳ್ಬೇಕಿತ್ತು. ಹೇಳ ಕಣ. ನಾನು ಓದ್ಕೊಳಕ್ ಬಂದಿದ್ದೀನಿ, ಓದ್ಕೊಳಕ್ ಮಾತ್ರ ಬಂದಿದ್ದೀನಿ. ಮಹೇಶ್, ಸಮಂತ ಅಲ್ಲಿ. ನನಗೇನು ಹೇಳ್ಬೇಡ ಕಣ, ನಾನೇನು ಕೇಳಿಸ್ಕೊಳ್ಳಲ್ಲ. ಹೇ ಮಹೇಶ್, ಸಮಂತ ಬಗ್ಗೆ ಗೊತ್ತಾಯ್ತಾ ನಿಂಗೆ? ಏನೋ ನೀನು ನೀನು ದೊಡ್ಡ ತ್ಯಾಗಮಯ್ಯ ಅನ್ಕೊಂಡಿದ್ಯಾ? ಪ್ರೀತಿಸಿ ಅದನ್ನ ಮರ್ತು ಬಿಟ್ರೆ ದೊಡ್ಡ ವ್ಯಕ್ತಿ ಆಗೋಗ್ತೀನಿ ಅನ್ಕೊಂಡಿದ್ಯಾ? ಇವೆಲ್ಲ ಸಿನಿಮಾ ನೋಡಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ, ಪ್ರಾಕ್ಟಿಕಲ್ ಆಗಿ ಫಾಲೋ ಮಾಡಿದ್ರೆ ಚೆನ್ನಾಗಿರಲ್ಲ. ಯಾಕೆ ಓವರ್ ಆಕ್ಟಿಂಗ್ ಮಾಡ್ತೀಯ ನೀನು? ಇಲ್ಲಿವರೆಗೂ ನೀನು ಚೆನ್ನಾಗೇ ಇದ್ದೆ ಕಣ. ಪಾಪ ಸಮಂತ ಯಾವ ಪರಿಸ್ಥಿತಿ ಇರ್ತಾಳೆ ಅಂತ ನಿಂಗೆ ಗೊತ್ತಾಗಬೇಕು. ಏನಾಯ್ತು?